ಕಥೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕಥೆ ಹೇಳಜ್ಜಿ. ಇಂದು ನೀವು ಹಣವನ್ನ ಉಳಿಸಿ, ನಾಳೆ ಆ ಹಣ ನಿಮ್ಮನ್ನ ಉಳಿಸುತ್ತದೆ ಅನ್ನೋ ಮಾತನ್ನ ನಾವೆಲ್ಲ ಕೇಳಿರ್ತೀವಿ. ಹಣದ ಉಳಿತಾಯ ಹೆಚ್ಚು ಮಾಡೋಕೆ ಹೋಗಿ ಜಿಪುಣರಾಗಬಾರ್ದು ಅನ್ನೋದು ನಮ್ಮ ಅಜ್ಜಿಯ ನೀತಿ ಮಾತು. ಅತಿಯಾದ ಜಿಪುಣತನ ಹೇಗೆ ಜೀವಕ್ಕೆ ಅಪಾಯವಾಯಿತು ಅನ್ನೋ ಕಥೆಯನ್ನ ಕೇಳೋಣ ಬನ್ನಿ. ಮಕ್ಕಳ ಎಲ್ಲ ಬನ್ನಿ ಬೇಗ ಬೇಗ, ಇವತ್ ನಾ ನಿಮ್ಗೆಲ್ಲ ಜಿಪುಣತನವನ್ನ ಮೈಗೂಡಿಸ್ಕೊಂಡಿದ್ದ ಜಗ್ಗಣ್ಣನ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳೆ. ಚಾರ್ಲಿ ಚಿಂಪಿ ಇರೋ ಊರಲ್ಲಿ ಒಂದು ದೊಡ್ಡ ನದಿ ಇತ್ತು. ಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೆ ಆ ನದಿಯನ್ನ ದಾಟ್ಲೇಬೇಕು ಅನ್ನೋ ಸ್ಥಿತಿ ಇತ್ತು. ಆ ಊರಲ್ಲಿದ್ದದ್ದು ಒಂದೇ ಒಂದು ದೋಣಿ. ಅದರ ವಾರಸ್ದಾರ ಮತ್ತೆ ನಾವಿಕ ಅಂದ್ರೆ ರಾಮಣ್ಣ. ತುಂಬಾ ಒಳ್ಳೆ ಸ್ವಭಾವದವನಾಗಿದ್ದ ಆ ರಾಮಣ್ಣ ನಗ್ನಗ್ತಾ ಎಲ್ಲರನ್ನ ಮಾತಾಡಿಸ್ತಿದ್ದ. ಊರಿನವರೆಲ್ಲ ಅದೇ ದೋಣಿಯನ್ನ ಅವಲಂಬಿಸಿದ್ರಲ್ಲ ಮಕ್ಕಳ, ಹೀಗಾಗಿ ಎಲ್ಲರೂ ರಾಮಣ್ಣನ ಪರಿಚಯ. ಹಾಗೆ ಅದು ಮಧ್ಯಮ ಗಾತ್ರದ ದೋಣಿಯಾಗಿದ್ರಿಂದ ಒಂದು ಸಲಕ್ಕೆ 5-6 ಜನ ಮಾತ್ರ ಹೋಗಬಹುದಿತ್ತು. ಹಾಗೆ ಒಬ್ಬರಿಗೆ ಆತ 10 ರೂಪಾಯಿಗಳನ್ನ ತಗೊಳ್ತಿದ್ದ. ಆದ್ರೆ ಲಗೇಜ್ಗೆಲ್ಲ ಆತ ದುಡ್ಡನ್ನ ತಗೊಳ್ತಿರ್ಲಿಲ್ಲ. ಎಷ್ಟು ಬ್ಯಾಗ್ಗಳಿದ್ರೂ ಕೂಡ ಒಬ್ರಿಗೆ 10 ರೂಪಾಯಿಗಳನ್ನ ಮಾತ್ರ ತಗೊಳ್ಳೋದು ಅವನ ರೂಢಿಯಾಗಿತ್ತು. ಚಾರ್ಲಿ ಮತ್ತು ಚಿಂಪಿಗಂತೂ ನದಿಯಲ್ಲಿ ದೋಣಿ ವಿಹಾರ ಮಾಡೋದು ಅಂದ್ರೆ ತುಂಬಾನೇ ಖುಷಿ. ದುಡ್ಡು ಸಿಕ್ಕದಾಗ್ಲೆಲ್ಲ ರಾಮಣ್ಣನ ದೋಣಿಯಲ್ಲಿ ಹೋಗ್ತಾ ಇದ್ರು. ಹೀಗಿರುವಾಗ ಆ ಊರಿಗೆ ಜಗ್ಗಣ್ಣ ಅನ್ನೋ ವ್ಯಾಪಾರಿ ಬಂದ. ಆತ ಚಾರ್ಲಿಯ ಊರಲ್ಲಿ ಒಂದು ಅಂಗಡಿ ಹಾಕ್ದ. ಹೀಗೆ ಊರಿಗೆ ಹೊಸಬನಾಗಿದ್ರಿಂದ ಯಾರಿಗೂ ಆತನ ಪರಿಚಯ ಇರಲಿಲ್ಲ. ಹೀಗಿದ್ದಾಗ ಚಾರ್ಲಿ ಆತನ ಅಂಗಡಿಗೆ 1 ಕೆಜಿ ಸಕ್ಕರೆಯನ್ನ ತರೋದಕ್ಕೆ ಅಂತ ಹೋದ. ಆಗ ಆತನ ತಕ್ಕಡಿಯ ಕೆಳಗೆ ಆಯಸ್ಕ ಅಂತ ಇರೋದು ಕಾಣಿಸ್ತು. ಈ ವಯ್ಯ ಸರಿಯಾಗಿ ಮೋಸ ಮಾಡೋಕೆ ಬಂದಿದ್ದಾನೆ ಅಂತ ಚಾರ್ಲಿ ಅನ್ಕೊಂಡ. ಹಾಗೆ ಇನ್ಯಾವತ್ತೂ ಚಾರ್ಲಿ ಅಲ್ಲಿಗೆ ಹೋಗ್ಲೇ ಇಲ್ಲ. ಊರಿನವರಿಗೂ ಕೂಡ ಆ ಜಗ್ಗಣ್ಣನ ಗುಣ ಗೊತ್ತಾಗ್ತಾ ಹೋಯ್ತು. ತುಂಬಾ ಕಂಜೂಸಿಯಾಗಿದ್ದ ಜಗ್ಗಣ್ಣನನ್ನ ಜುಗ್ಗಣ್ಣ ಅಂತ ಕರೆಯೋಕ್ ಶುರು ಮಾಡಿದ್ರು. ಹೀಗೆ ಒಂದಿನ ಚಾರ್ಲಿ ಮತ್ತು ಚಿಂಪಿ ದೋಣಿ ವಿಹಾರಕ್ಕೆ ಹೋದ್ರು. ಆಗ ರಾಮಣ್ಣನ ಬಳಿ ಜಗ್ಗಣ್ಣನ ಕತೆ ಹೇಳಿದ್ರು. ಆತ ಪರಮ ಜಿಪುಣ ಅಂತಾನು ಹೇಳಿದ್ರು. ಆದರೆ ರಾಮಣ್ಣ ಅದನ್ನ ನಂಬಲೇ ಇಲ್ಲ. ರಾಮಣ್ಣ ತುಂಬಾ ಒಳ್ಳೆಯವನಲ್ವಾ, ಅದಕ್ಕಾಗಿನೇ ನನ್ನ ಅರಿವಿಗೆ ಬಾರದ ಹೊರತು ನಾ ನಂಬಲ್ಲ ಅಂತ ಹೇಳ್ಬಿಟ್ಟ. ಇದಾಗಿ 2 ದಿನಗಳಾದ್ಮೇಲೆ ಜಗ್ಗಣ್ಣ ರಾಮಣ್ಣನ ಬಳಿ ಬಂದ. ನನ್ನನ್ನ ನದಿ ಆಚೆ ಕರ್ಕೊಂಡು ಹೋಗು, ನನ್ನ ಅಂಗಡಿಗೆ ಒಂದಷ್ಟು ಸಾಮಾನುಗಳನ್ನ ತಗೊಂಡು ಬರೋದಿದೆ ಅಂತ ಹೇಳ್ದ. ಆಗ ಜಗ್ಗಣ್ಣ, ಒಂದು ಬಾರಿ ಅಲ್ಲಿ ಹೋಗೋಕೆ 10 ರೂಪಾಯಿ ತಗೊಳ್ತೀನಿ, ಅಲ್ಲಿಂದ ಈ ಕಡೆ ಬರೋದಕ್ಕೆ 10 ರೂಪಾಯಿ ತಗೊಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ. ಸರಿ ಅಂತ ಜಗ್ಗಣ್ಣ ಪಟ್ಟಣಕ್ಕೆ ಹೋದ. ಅಲ್ಲಿ ಹೋಗಿ ಒಂದು ರಾಶಿ ಸಾಮಾನುಗಳನ್ನೆಲ್ಲ ತಗೋಬಂದ. ಆದ್ರೆ ಅವನ್ನೆಲ್ಲ ದೋಣಿಗೆ ತುಂಬಿದ್ರೆ ಬೇರೆಯವರಿಗೆ ಜಾಗಾನೇ ಇರ್ತಿರ್ಲಿಲ್ಲ. ಆದ್ರೆ ಅವನ್ನೆಲ್ಲ ಬಿಟ್ಟು ಹೋಗೋ ಹಾಗೆ ಇರಲಿಲ್ಲ. ಇವತ್ತೊಂದಿನ ಅಂತ ಅನ್ಕೊಂಡು ರಾಮಣ್ಣ ಎಲ್ಲ ಲಗೇಜ್ ಅನ್ನ ಹಾಕೊಂಡ. ಅದರಲ್ಲಿ ಜಗ್ಗಣ್ಣ ಕೂಡ ನಿಂತ. ಇಬ್ರೇ ಅಲ್ಲಿಂದ ಹೊರಟ್ರು, ಉಳಿದವರೆಲ್ಲ ದಡದಲ್ಲೇ ನಿಂತಿದ್ರು. ಇದರಿಂದ ರಾಮಣ್ಣಗೆ ನಷ್ಟವಾಗೋಯ್ತು. ಜಗ್ಗಣ್ಣ ಜಗ್ಗಣ್ಣ, ನೀನ್ ಎಲ್ಲಾ ಸಾಮಾನುಗಳನ್ನ ಹಾಕಿದ್ರಿಂದ ಅವರನ್ನೆಲ್ಲ ಬಿಟ್ಟು ಬರೋ ಹಾಗಾಯ್ತು. 10 ರೂಪಾಯಿ ಜೊತೆಗೆ ಇನ್ನೂ 10 ರೂಪಾಯಿ ಕೊಡ್ತೀಯಾ ಅಂತ ಕೇಳ್ದ. ಆದ್ರೆ ಜಗ್ಗಣ್ಣ ಜಗಳಕ್ಕೆ ನಿಂತು ಬಿಟ್ಟ. ಲಗೇಜಿಗೆ ಹಣ ಇಲ್ಲ ಅಂದಿದ್ದಕ್ಕೆ ನಾ ಬಂದಿದ್ದು, ಇಲ್ಲ ಅಂದ್ರೆ ಬರ್ತಾ ಇರ್ಲಿಲ್ಲ ಅಂತ ದಬಾಯಿಸ್ಬಿಟ್ಟ. ಅದೇ ಸಮಯಕ್ಕೆ ಅಲ್ಲಿ ಚಾರ್ಲಿ ಬಂದ. ನೀ ರಾಮಣ್ಣಗೆ ಹಣ ಕೊಡು, ನಿನ್ನ ಸಲುವಾಗಿ ಆತ ಯಾಕೆ ಕಷ್ಟ ಅನುಭವಿಸ್ಬೇಕು ಅಂತ ಹೇಳ್ದ. ಅದೆಲ್ಲ ಆಗೋದಿಲ್ಲ ಅಂತ ಅಲ್ಲಿಂದ ಜಗ್ಗಣ್ಣ ಹೊರಟ್ಬಿಟ್ಟ. ಆಗ ಚಾರ್ಲಿ, ಇರ್ಲಿ ಬಿಡು ರಾಮಣ್ಣ, ಒಂದಲ್ಲ ಒಂದಿನ ಆತ ತನ್ನ ಜಿಪುಣ ಬುದ್ಧಿಯಿಂದ ಸರಿಯಾದ ಪಾಠ ಕಲಿತಾನೆ ಅಂತ ಹೇಳ್ದ. ಹೀಗಿರಲು ಇನ್ನೊಂದು ದಿನ ಜಗ್ಗಣ್ಣ ಪೇಟೆಗೆ ಹೊರಟ. ಜಗ್ಗಣ್ಣ ಜಗ್ಗಣ್ಣ, ನಾನು ಬರ್ತೀನಿ ಅಂತ ಚಾರ್ಲಿ ಆತನ ಜೊತೆ ಹೊರಟ. ನದಿಯಲ್ಲಿ ಸಾಗುವಾಗ ಆತ್ಮೀಯವಾಗಿ ಮಾತಾಡಿದ್ದೇ ಮಾತಾಡಿತ್ತು. ಪೇಟೆಯಿಂದ ಬರುವಾಗ ಇನ್ನಷ್ಟು ಸಾಮಾನುಗಳನ್ನ ತಗೊಂಬಂದ. ಅವೆಲ್ಲವನ್ನ ದೋಣಿಯಲ್ಲಿ ಹಾಕೋದು ಕಷ್ಟವಾಗಿತ್ತು.
ಆದ್ರೆ ಚಾರ್ಲಿ ಎರಡು ಸಲ ಓಡಾಡಿದ್ರೆ 20 ರೂಪಾಯಿ ಆಗುತ್ತೆ, ಕಷ್ಟಪಟ್ಟಾದ್ರೂ ಎಲ್ಲವನ್ನ ತುಂಬಿಸು ಅಂತ ಹೇಳ್ದ. ಹೌದಲ್ವಾ, ಹಾಗೆ ಮಾಡ್ತೀನಿ ಅನ್ಕೊಂಡು ಆ ತೆಪ್ಪದಲ್ಲಿ ಹಾಕದ. ಭಾರ ತುಂಬಾನೇ ಹೆಚ್ಚಾಯ್ತು. ಇದನ್ ನೋಡಿದ ರಾಮಣ್ಣ ಇಷ್ಟು ಭಾರ ಇದ್ರೆ ತಗೊಂಡು ಹೋಗೋದು ಕಷ್ಟ, ಏನಾದ್ರೂ ಆದ್ರೆ ಅಂತ ಭಯಪಟ್ಟ. ಆಗ ರಾಮಣ್ಣ ಇದರಲ್ಲಿನ ಅರ್ಧ ಸರಕುಗಳನ್ನ ಕೆಳಗಿಳಿಸಿ ಮತ್ತರ್ಧ ಸರಕನ್ನ ಮತ್ತೊಮ್ಮೆ ಬಂದು ಕೊಂಡು ಹೋಗೋಣ, ಇಷ್ಟೊಂದು ತಗೊಂಡು ಹೋಗೋದು ಸರಿಯಲ್ಲ, ಇದು ಅಪಾಯ ಆಹ್ವಾನ ಮಾಡಿದ ಹಾಗೆ ಅಂತ ಹೇಳ್ದ. ಹೇಳಿ ಕೇಳಿ ಜಗ್ಗಣ ಅಂದ್ರೆ ಕಜ್ಜು ಸಲ್ವ ಮಕ್ಕಳ, ಇಂಥ ಮಾತುಗಳೆಲ್ಲ ಇಷ್ಟಾನೇ ಆಗೋದಿಲ್ಲ. ನಾನ್ ನಿನಗೆ ಮತ್ತೆ ದುಡ್ಡು ಕೊಡ್ಬೇಕು, ಅದಕ್ಕಾಗಿನೇ ಎಷ್ಟೇ ಕಷ್ಟ ಆದ್ರೂ ಸರಿ ಈಗಲೇ ಎಲ್ಲವನ್ನ ಒಯ್ಯೋಣ ಅಂತ ಹೇಳ್ದ. ರಾಮಣ್ಣ ಹೇಳಿ ಕೇಳಿ ಮೃದು ಸ್ವಭಾವದವನು, ಆತನ ಮಾತಿಗೆ ಇಲ್ಲ ಅನ್ನೋಕೆ ಆತನ ಮನ್ಸೇ ಬರಲಿಲ್ಲ. ಆಗಿದ್ದಾಗ್ಲಿ ಬಾ ಹೋಗೋಣ ಅಂತ ಎಲ್ಲವನ್ನ ತುಂಬಿಕೊಂಡು ಹೊರಟೇ ಬಿಟ್ಟ. ದೋಣಿ ಅರ್ಧ ದೂರ ಸಾಕ್ತಾ ಇದ್ದಾಗ ಜೋರಾಗಿ ಗಾಳಿ ಬೀಸೋಕ್ ಶುರುವಾಯ್ತು. ಅದರಿಂದ ದೋಣಿಯ ಸಮತೋಲನ ತಪ್ಪಿಬಿಡ್ತು. ಆ ಕ್ಷಣದಲ್ಲೇ ದೋಣಿ ಮಗುಚಿಯ ಮೂಟೆಗಳು ನದಿಯಲ್ಲಿ ಕೊಚ್ಚಿ ಹೋದ್ವು. ಅತ್ತ ಕಂಜೂಸಿ ಜಗ್ಗಣ್ಣಂಗೆ ಈಜು ಕೂಡ ಬರ್ತಾ ಇರಲಿಲ್ಲ ಮಕ್ಕಳ. ಆತನನ್ನ ರಾಮಣ್ಣನೇ ಹೊತ್ಕೊಂಡು ಈಜಿ ದಡಕ್ ತಂದುಬಿಟ್ಟ. ಅಂತೂ ಜೀವ ಉಳಿಯಿತು ಅಂತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ನಮ್ ಜಗ್ಗಣ್ಣ. ಎರಡ್ ಕಾಸಿಗೋಸ್ಕರ ಸಾವಿರಾರು ಕಾಸು ಬೆಲೆ ಬಾಳೋ ಸರಕು ನೀರಲ್ಲಿ ಮುಳುಗಿ ನಷ್ಟ ಆಯ್ತು. ಆದ್ರೆ ಒಳ್ಳೇದೊಂದು ಪಾಠ ಆತ ಕಲ್ತಿದ್ದ. ರಾಮಣ್ಣನ ಬಳಿ ಕ್ಷಮೆ ಕೇಳ್ದ. ಹಾಗೆ ಚಾರ್ಲಿ ಬಳಿನೂ, ನೀ ನನ್ ಕಣ್ಣು ತೆರೆಸ್ದೆ, ನಾನಿಂದು ಬುದ್ಧಿ ಕಲಿತೆ, ಇನ್ಯಾವತ್ತೂ ಹೀಗೆ ಜಿಪುಣತನ ಮಾಡೋದಿಲ್ಲ ಅಂತ ಮಾತು ಕೊಟ್ಟ. ಅದಕ್ಕೆ ಚಾರ್ಲಿ, ಬುದ್ಧಿ ಕಲ್ತಿದ್ದಕ್ಕೆ ಗುರುದಕ್ಷಿಣೆ ಅಂತ ಕೊಡ್ಬೇಕಲ್ಲ, ನೀ ರಾಮಣ್ಣನ್ಗೆ ಹೊಸದೊಂದು ದೋಣಿಯನ್ನ ಕೊಡಿಸು ಅಂದ. ಆತನ ಮಾತಿನಂತೆ ಜಗ್ಗಣ್ಣ ಒಂದು ದೋಣಿ ಕೊಡಿಸ್ತ. ನಂತರ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರೋಕೆ ಶುರು ಮಾಡಿದ್ರು. ನೋಡಿದ್ರ ಮಕ್ಕಳ, ಮನುಷ್ಯನ ಜೀವನ ಅಂದ್ರೆ ತುಂಬಾ ಚಿಕ್ಕದು. ಇರೋಷ್ಟು ದಿನ ಎಲ್ಲರೊಂದಿಗೆ ಆತ್ಮೀಯವಾಗಿ ಇರೋದನ್ನ ರೂಢಿಸ್ಕೊಳ್ಬೇಕು. ಜಿಪುಣತನವನ್ನೆಲ್ಲ ಮೂಟೆ ಕಟ್ಟಿ ಮೂಲೆಗಿಡೋಣ ಅಲ್ವಾ ಮಕ್ಕಳ?